ನಮಸ್ಕಾರ, ಏನು ಸಮಾಚಾರ? ನಾನು ನಿಮ್ಮ ಮಿತ್ರ ಸ್ವಾಗತಿಸುತ್ತೇನೆ ತಂತ್ರಾಲಜಿ ಮತ್ತೊಂದು ಹೊಸ ಸಂಚಿಕೆಯಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಇದ್ದೇನೆ ಬಹಳಷ್ಟು ಟೆಕ್ ಮಾಹಿತಿಯೊಂದಿಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾವೇನಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ಸ್ ಬೇಗ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ನ ಮೊದಲ ಅಪ್ಡೇಟ್ ಬರ್ತಾ ಇದೆ ಪಬ್ಜಿ ಲವರ್ಸ್ಗೆ. ಹೌದು, ಪಬ್ಜಿಯ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ, 0.16.0. ಸೊ ಈ ಅಪ್ಡೇಟಲ್ಲಿ ನಿಮಗೆ ಬಹಳಷ್ಟು ಹೊಸ ಗೇಮ್ ಮೋಡ್ ಸಿಗ್ತಾ ಇದೆ, ಬಹಳಷ್ಟು ಹೊಸ ವೆಪನ್ಸ್ ಕೂಡ ಇದೆ, ಹಾಗೂ ಎರಂಗಲ್ ಮ್ಯಾಪಲ್ಲಿ ಕೂಡ ಇದರಲ್ಲಿ ಸ್ನೋ ಇದೆ. ಸೊ ನೀವೇನಾದರೂ ಪಬ್ಜಿ ಮೊಬೈಲ್ ಲವರ್ ಆಗಿದ್ದರೆ ಈಗಲೇ ಹೋಗಿ ಗೇಮ್ನ ಅಪ್ಡೇಟ್ ಮಾಡಿ. ಸೊ ಮುಂದಿನ ಟೆಕ್ ನ್ಯೂಸ್ ಅಪ್ಡೇಟ್ ಬರ್ತಾ ಇದೆ ವಾಟ್ಸಪ್ ಅವರಿಂದ. ಸೊ ಬಹಳಷ್ಟು ಸ್ಮಾರ್ಟ್ಫೋನ್ಗಳು ಫೆಬ್ರವರಿ 2020 ವಾಟ್ಸಪ್ ಸಪೋರ್ಟ್ ಮಾಡಲ್ಲ. ಹೌದು, ಅದಕ್ಕೇನು ಗಾಬರಿ ಪಡಬೇಡಿ, ಯಾಕಂದರೆ ಆ್ಯಂಡ್ರಾಯ್ಡ್ 2.3.7 ಅಥವಾ ಅದಕ್ಕಿಂತ ಲೋವರ್ ವರ್ಷನ್ ಯಾವ ಸ್ಮಾರ್ಟ್ಫೋನಲ್ಲಿರುತ್ತೋ ಅದು ವಾಟ್ಸಪ್ ಸಪೋರ್ಟ್ ಮಾಡಲ್ಲ. ಹಾಗೆಯೇ iOSಅಲ್ಲಿ, ಅಂದರೆ ಆ್ಯಂಡ್ರಾಯ್ಡ್ ಡಿವೈಸಲ್ಲಿ 8.0 ವರ್ಷನ್ iOS ಇರುತ್ತಲ್ಲ, ಅದು ಅಥವಾ ಅದಕ್ಕಿಂತ ಲೋವರ್ ವರ್ಷನ್ ಇದ್ದರೆ ಅದು ವಾಟ್ಸಪ್ ಸಪೋರ್ಟ್ ಮಾಡಲ್ಲ. ಸೊ ನಿಮ್ಮ ಹತ್ರ ಏನಾದರೂ ಆ್ಯಂಡ್ರಾಯ್ಡ್ 2.3.7 ಅಥವಾ iOS 8.0 ವರ್ಷನ್ ಇದ್ದರೆ ಕೂಡಲೇ ಅಪ್ಗ್ರೇಡ್ ಮಾಡಿ ಅಥವಾ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯಾಕಂದರೆ ಫೆಬ್ರವರಿ 1, 2020 ಇದು ವಾಟ್ಸಪ್ ಸಪೋರ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಅಪ್ಡೇಟ್ ಬರ್ತಾ ಇದೆ ಗೂಗಲ್ ಅವರಿಂದ ಟಾಪ್ ಟ್ರೆಂಡಿಂಗ್ ಸರ್ಚ್ ಬಗ್ಗೆ. ಹೌದು, ಗೂಗಲ್ ಅವರು ಪ್ರತಿ ವರ್ಷ ಇಯರ್ ಎಂಡಲ್ಲಿ ತಮ್ಮ ಆ ವರ್ಷದಲ್ಲಿ ಆದಂತಹ ಟಾಪ್ ಗೂಗಲ್ ಸರ್ಚ್ನ ಪಬ್ಲಿಷ್ ಮಾಡ್ತಾರೆ. ಸೊ ಈ ವರ್ಷದಲ್ಲಿ ಬಹಳಷ್ಟು ಕೆಟಗರಿಯಲ್ಲಿ ಯಾವ್ಯಾವ ಸರ್ಚಸ್ ಟಾಪಲ್ಲಿ ಆಗಿದೆ, ಬಹಳಷ್ಟು ಯಾವುದು ಸರ್ಚ್ ಆಗಿದೆ ಅಂತ ಅವರು ಇದು ಪಬ್ಲಿಷ್ ಮಾಡಿದ್ದಾರೆ. ಸೊ ಇದರಲ್ಲಿ ಪಾಪ್ಯುಲರ್ ಇವೆಂಟಲ್ಲಿ ನಮಗೆ ಬರ್ತಾ ಇದೆ ಕ್ರಿಕೆಟ್ ವರ್ಲ್ಡ್ ಕಪ್ 2019 ಹಾಗೂ ಲೋಕಸಭಾ ಬಗ್ಗೆ. ಹೌ ಟು ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿರ್ಬೋದು ಹೌ ಟು ಸಮಥಿಂಗ್ ಅಂತ. ಸೊ ಅದರಲ್ಲಿ ಹೌ ಟು ವೋಟ್ ಇದು ಟಾಪ್ ಸರ್ಚಸ್ಸಲ್ಲಿ ಬಂದಿದೆ. ಹೀಗೆ ಬಹಳಷ್ಟು ಕ್ಯಾಟಗರಿಯಲ್ಲಿ ಸರ್ಚಸ್ ಇದೆ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ಹೋಗಿ ನೀವು ನೋಡಬಹುದು ಟಾಪ್ ಕ್ಯಾಟಗರೀಸ್ ಯಾವುದಿದೆ ಹಾಗೂ ಟಾಪ್ ಸರ್ಚ್ ಯಾವುದಿದೆ ಅಂತ. ಮುಂದಿನ ಅಪ್ಡೇಟ್ ಇದೆ ಆ್ಯಪಲ್ ಅವರಿಂದ ಆ್ಯಪಲ್ ಮ್ಯಾಕ್ ಪ್ರೋ ಬಗ್ಗೆ. ಮ್ಯಾಕ್ ಪ್ರೋ ಕೆಲವೇ ದಿನಗಳ ಹಿಂದೆ ನಡೆದಂತಹ ಆ್ಯಪಲ್ ಇವೆಂಟ್ನಲ್ಲಿ ಅನೌನ್ಸ್ ಆಗಿತ್ತು. ಸೊ ಈಗ ಇದರ ಪ್ರೈಸ್ ಕನ್ಫರ್ಮ್ ಆಗಿದೆ. ಸೊ ಟಾಪ್ ವೇರಿಯಂಟಲ್ಲಿ ಬರುವಂಥ ಮ್ಯಾಕ್ ಪ್ರೋನ ಬೆಲೆ ಇದೆ $50,000. ಹೌದು, $50,000 ಅಂದರೆ ನಮಗೆ ಇಂಡಿಯನ್ ರುಪೀಸಲ್ಲಿ 37-38 lakh ಬೀಳುತ್ತೆ. ಹೌದು, ಆ್ಯಪಲ್ ಮ್ಯಾಕ್ ಪ್ರೋ ನಮಗೆ 38 lakh ಸಿಗುತ್ತಂತೆ. ಇದಕ್ಕೆ ಮ್ಯಾಕ್ ಪ್ರೋ ಯಾಕೆ ಗುರು, ಒಳ್ಳೆ ಮನೆಯೇ ತೊಗೋಬೋದು 38 lakh. ಗೊತ್ತಿಲ್ಲ ಯಾರು ತೊಗೋತಾರೋ ಆ್ಯಪಲ್ ಮ್ಯಾಕ್ ಪ್ರೋ ಈ ಪ್ರೈಸ್ ರೇಂಜ್ಗೆ. ಸೊ ಇರ್ತಾರೆ ಅದರಲ್ಲೂ ತೊಗೊಳ್ಳೋದು, ನಮಗೆ ಆ್ಯಪಲ್ಲೇ ಬೇಕು ಬೇರೆ ಯಾವುದು ಬೇಡ ಅನ್ನೋರು ಇದನ್ನು ತೊಗೋಬಹುದು. ಸೊ ಫೈನಲಾಗಿ ಒಪ್ಪೋದವರು ತಮ್ಮ ಹೊಸ ಮಾಡೆಲ್ ಆದಂತಹ ಒಪ್ಪೋ Reno 3 ಹಾಗೂ Reno 3 Pro ಲಾಂಚ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇದು ಲಾಂಚ್ ಆಗ್ತಾ ಇದೆ December 26, ಇದೇ ವರ್ಷದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಇದೊಂದು ಫ್ಲ್ಯಾಗ್ಶಿಪ್ ಮೊಬೈಲ್ ಅಂತ ಹೇಳಬಹುದು. 765G ಪ್ರೊಸೆಸರ್ ಹಾಗೂ ಇದರಲ್ಲಿ ಹೈ ವೇರಿಯಂಟ್ ಯಾವುದಿರುತ್ತೋ ರೆನೋದಲ್ಲಿ ಅದರಲ್ಲಿ ನಮಗೆ ಸಿಗ್ತಾ ಇದೆ 12GB RAM. ಸೊ ನೋಡೋಣ ಲಾಂಚ್ ಆದ ಮೇಲೆ ಯಾವೆಲ್ಲ ಕ್ಲಿಯರ್ ಸ್ಪೆಸಿಫಿಕೇಷನ್ ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ. ನಾನು ನನ್ನ ಹಿಂದಿನ, ಅಂದರೆ ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ ಒಪ್ಪೋದವರು ಇಯರ್ಬಡ್ಸ್ ಮಾರ್ಕೆಟ್ನಲ್ಲಿ ತರಲಿದ್ದಾರೆ ಅಂತ. ಸೊ ಅದಕ್ಕೆ ಇನ್ನೊಂದು ಅಪ್ಡೇಟ್ ಬಂದಿದೆ, ಒಪ್ಪೋ ಇಯರ್ಬಡ್ಸ್ ಟೋಟಲಾಗಿ 3 colors ಬರ್ತಾ ಇದೆ ಅಂತೆ. ಸೊ ಇಲ್ಲಿಯವರೆಗೂ ಇಷ್ಟೇ ಅಪ್ಡೇಟ್ ಸಿಕ್ಕಿರೋದು, ಒಂದು ನಿನ್ನೆ ಸಿಕ್ಕಿತ್ತು ಇಯರ್ಬಡ್ಸ್ ಲಾಂಚ್ ಆಗುತ್ತೆ ಒಪ್ಪೋದವರಿಂದ ಅಂತ, ಈಗ ಸಿಗ್ತಾ ಇದೆ ಇಯರ್ಬಡ್ಸಲ್ಲಿ ಯಾವೆಲ್ಲ ಕಲರ್ಸ್, ಅಂದರೆ ಟೋಟಲಾಗಿ 3 colors ಸಿಗುತ್ತೆ ಅಂತ. ಸೊ ನೋಡೋಣ ಮುಂಬರುವ ದಿನಗಳಲ್ಲಿ ಯಾವೆಲ್ಲ ಹೊಸ ಅಪ್ಡೇಟ್ ಸಿಗುತ್ತೆ ಈ ಇಯರ್ಬಡ್ಸ್ ಬಗ್ಗೆ. ಮುಂದಿನ ಒಂದು ಟೆಕ್ ಅಪ್ಡೇಟ್ ಇದೆ, ಒಂದು ಚಿಕ್ಕ ಅಪ್ಡೇಟ್ ಇದು. ಸೊ ಸ್ಮಾರ್ಟ್ ಟಿವೀಸಲ್ಲಿ ಇಲ್ಲಿಯವರೆಗೂ ಆ್ಯಂಡ್ರಾಯ್ಡ್ version 9 ಯೂಸ್ ಆಗ್ತಾ ಇತ್ತು. ಸ್ಮಾರ್ಟ್ ಟಿವಿ ಬಗ್ಗೆ, ಸ್ಮಾರ್ಟ್ಫೋನ್ಸಲ್ಲ, ಸ್ಮಾರ್ಟ್ ಟಿವೀಸಲ್ಲಿ ಆ್ಯಂಡ್ರಾಯ್ಡ್ 9 ಯೂಸ್ ಆಗ್ತಾ ಇತ್ತು. ಸೊ ಇನ್ಮೇಲೆ ಅಪ್ಡೇಟ್ನ ನಂತರ ಆ್ಯಂಡ್ರಾಯ್ಡ್ 10 ಬರಲಿದೆ. ಸೊ ಇದು ಅಪ್ಡೇಟ್ ಬರೋಕ್ಕೆ ಒಂದು ಕೆಲವು ತಿಂಗಳು ಬೇಕಾಗ್ಬೋದು. ಸೊ ಮುಂದೆ ಸ್ಮಾರ್ಟ್ ಟಿವೀಸಲ್ಲಿ ಆ್ಯಂಡ್ರಾಯ್ಡ್ 10 ಅಪ್ಡೇಟ್ ನಮಗೆ ಸಿಗಲಿದೆ. ಮುಂದಿನ ಟೆಕ್ ನ್ಯೂಸ್ ಅಪ್ಡೇಟ್ ಇದೆ ನೋಕಿಯಾದವರಿಂದ. ಹೌದು, ನೋಕಿಯಾದ ಪೇರೆಂಟ್ ಕಂಪನಿ ಆದಂಥ HMD Global ಹೊಸ ನೋಕಿಯಾ ಫೋನನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದು ನೋಕಿಯಾ C1 ಹೆಸರಿನಿಂದ ಸಿಗಲಿದೆ. ಇದರಲ್ಲಿ ಕ್ವಾಡ್ ಕೋರ್ ಪ್ರೊಸೆಸರ್, 1GB RAM, 16GB ಸ್ಟೋರೇಜ್ ಹಾಗೂ 5.45 inch ಸ್ಕ್ರೀನ್ ಇದೆ. ಇವೆಲ್ಲ ನೋಡಕ್ಕೆ ಹೋದರೆ ಸ್ಪೆಸಿಫಿಕೇಷನ್ಸ್ ಅಷ್ಟೇನು ಜಾಸ್ತಿ ಇಲ್ಲ, ಯಾಕಂದರೆ ಇದು ಒಂದು ಎಂಟ್ರಿ ಲೆವೆಲ್ ಬಜೆಟ್ ಫ್ರೆಂಡ್ಲಿ ಮೊಬೈಲ್ ಫೋನ್ ಆಗಿದೆ. ಸೊ ಇದರ ಪ್ರೈಸ್ ಇದೆ 4,200 ರೂಪಾಯಿ.
ನೆಕ್ಸ್ಟ್ ಅಪ್ಡೇಟ್ ಕೂಡ ಇಯರ್ಬಡ್ಸ್ ಬಗ್ಗೆನೆ, ಆದರೆ ಇದು ರಿಯಲ್ಮಿ ಇಯರ್ಬಡ್ಸ್ ಬಗ್ಗೆ. ಹೌದು, ರಿಯಲ್ಮಿ ಅವರ ಬಡ್ಸ್ ಏರ್ ವೈರ್ಲೆಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತಂತೆ. ಅಂದರೆ ಏನಪ್ಪ ಅಂದರೆ, ನೀವು ಇಯರ್ಬಡ್ಸ್ನ ಚಾರ್ಜ್ ಮಾಡಬೇಕಂದ್ರೆ ಹೇಗೆ ಚಾರ್ಜರ್ ಹಾಕಿ ವೈರ್ ಹಾಕಿ ಚಾರ್ಜ್ ಮಾಡ್ತೀವೋ ಹಾಗೇನಿಲ್ಲ, ವೈರ್ಲೆಸ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಸೊ ಈ ಬಡ್ಸ್ ಏರ್ ಮೂರು ಕಲರ್ ವೇರಿಯಂಟಲ್ಲಿ ನಮಗೆ ಸಿಗಲಿದೆ, ಹಾಗೂ ಇದರ ಪ್ರೈಸ್ ಇದೆ 5,000 ರೂಪಾಯಿ. ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ನ ಲಾಸ್ಟ್ ಅಪ್ಡೇಟ್ ಬರ್ತಾ ಇದೆ ಶಾಮಿದವರಿಂದ. ಕೆಲವು ತಿಂಗಳ ಹಿಂದೆ ಶಾಮಿದವರು ತಮ್ಮ K20 ಹಾಗೂ K20 Pro ಮೊಬೈಲ್ ಫೋನ್ಸನ್ನು ಲಾಂಚ್ ಮಾಡಿದರು. ಸೊ ಈಗ ಅವರು ಒಂದು ರಿಪೋರ್ಟ್ನ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ, ಟೋಟಲ್ ಆಗಿ K20 ಹಾಗೂ K20 Pro ಸೇರಿಸಿ ಅವರು 4.5 million ಯೂನಿಟ್ಸನ್ನು ಸೇಲ್ ಮಾಡಿದ್ದಾರೆ. ಅಂದರೆ ಟೋಟಲ್ ಆಗಿ 45 ಲಕ್ಷ ಮೊಬೈಲ್ ಫೋನ್ಸ್ನ ಅವರು ಸೇಲ್ ಮಾಡಿದ್ದಾರೆ. ಇದೊಂದು ಆವರೇಜ್ ಸೇಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಅದರ ಬೇರೆ ಕಂಪ್ನಿ ಕಾಂಪಿಟೇಟರ್ಸ್ ಈ ಪ್ರೈಸ್ ರೇಂಜಿಗೆ ಬಿಟ್ಟಿರೋ ಮೊಬೈಲ್ ಫೋನ್ ಬಹಳಷ್ಟು ಸೇಲ್ ಕೂಡ ಆಗಿದೆ. ಸೊ ಇದೊಂದು ಫೈನಲ್ ಆಗಿ ಒಂದು ಟೆಕ್ ಅಪ್ಡೇಟ್ ಇತ್ತು. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ನಿಮಗೇನಾದರೂ ಇವತ್ತಿನ ಈ ಟೆಕ್ ನ್ಯೂಸ್ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗೋಣ ಮುಂದಿನ ಟೆಕ್ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಟೆಕ್ ನ್ಯೂಸ್ ಜೊತೆ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್. Hey, hey.